ಸ್ನೇಹಿತರೆ, ನಾವು ಇವತ್ತು ವೈಜ್ಞಾನಿಕ ಉಪಕರಣಗಳು ಮತ್ತು ಅವುಗಳ ಉಪಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತು ಮೊದಲನೇದಾಗಿ ವಿಡಿಯೋ ಇದೆ, ಅಲ್ಟಿಮೀಟರ್ ಬಗ್ಗೆ ಇದೆ. ಇದು ಎಲ್ಲಿ ಉಪಯೋಗ ಆಗುತ್ತೆ ಹೇಗಂತ ನೋಡೋಣ ಬನ್ನಿ. ಸೊ ಇದನ್ನು ಎತ್ತರದ ಮೀಟರ್ ಅಂತಲೂ ಕರೀತಾರೆ, ಎಲ್ಲಿ ಮಾಮೂಲಿ ಭಾಷೆಯಲ್ಲಿ ಎತ್ತರದ ಮೀಟರ್ ಅಂತಲೂ ಇದಕ್ಕೆ ಕರೀತಾರೆ. ಯಾವುದಕ್ಕೆ? ಅಲ್ಟಿಮೀಟರ್ಗೆ, ಎತ್ತರದ ಮೀಟರ್. ಇದು ಎಲ್ಲಿ ಬಳಸ್ತಾರಪ್ಪ ಅಂತಂದರೆ, ಭೂಮಿಯ ಮೇಲ್ಮೈ, ನೀರಿನ ಮೇಲ್ಮೈ ಇತ್ಯಾದಿಗಳಂತಹ ಸ್ಥಿರ ಮಟ್ಟದ ಮೇಲಿನ ವಸ್ತುವಿನ ಎತ್ತರ ಅಥವಾ ದೂರವನ್ನು ಅಳೆಯಲು ಇದನ್ನು ಬಳಸುತ್ತಾರೆ. ಭೂಮಿಯಿಂದ ಆಕಾಶದ ಬಾಹ್ಯಾಕಾಶದಲ್ಲಿರುವಂತಹ ನೌಕೆ ಆಗಲಿ, ಇದು ನೋಡಿ, ಇದು ಭೂಮಿಯ ಅಥವಾ ಭೂಮಿ ಇಲ್ಲಾಂದರೆ ಸಮುದ್ರದಿಂದ ವಿಮಾನ, ಬಾಹ್ಯಾಕಾಶ ನೌಕೆ ಇತ್ಯಾದಿಗಳ ಎತ್ತರವನ್ನು ಅಳೆಯಲು ಇದನ್ನು ಬಳಸ್ತಾರೆ. ಮೇಲ್ಮೈ ಅಲ್ಟಿಮೀಟರ್ ಎರಡು ವಿಭಾಗಗಳಾಗಿವೆ. ಅವು ಯಾವ್ಯಾವಪ್ಪ ಅಂತಂದರೆ, ಒತ್ತಡದ ಅಲ್ಟಿಮೀಟರ್ ಅಥವಾ ಅನೆರಾಯ್ಡ್ ಮಾಪಕ. ಇವು ಎರಡು ವಿಧಗಳು ಯಾವುದು ಅಲ್ಟಿಮೀಟರ್ದು. ಇದು ಮೊದಲೇದೇನಿದೆಯಲ್ಲ, ಇದು ಒತ್ತಡದ ಅಲ್ಟಿಮೀಟರ್ ಅಥವಾ ಅನೆರಾಯ್ಡ್ ಮಾಪಕ. ಇದು ವಿಮಾನ ಅಥವಾ ಬಿಸಿ ಗಾಳಿಯ ಬಲೂನ್ ಅಥವಾ ಆಕಾಶದಲ್ಲಿ ಹಾರುವ ಯಾವುದೇ ವಸ್ತುವಿನ ಗಾಳಿಯ ಒತ್ತಡವನ್ನು ಲೆಕ್ಕ ಹಾಕುವ ಮೂಲಕ ಸ್ಥಿರ ಮೇಲ್ಮೈಯಿಂದ ಸ್ಥಳದ ಎತ್ತರ ಅಥವಾ ದೂರವನ್ನು ಅಳೆಯುತ್ತದೆ. ಯಾವುದಿದು? ಒತ್ತಡ ಅಲ್ಟಿಮೀಟರ್. ಎತ್ತರದ ಹೆಚ್ಚಳದೊಂದಿಗೆ ಗಾಳಿಯ ಒತ್ತಡವು ಕಡಿಮೆ ಆಗುತ್ತದೆ ಎಂಬ ಅಂಶದ ಮೇಲೆ ಇದು ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಒತ್ತಡವನ್ನು ಕಡಿಮೆ ಮಾಡಿ ವಸ್ತುವಿನ ಎತ್ತರವನ್ನು ಹೆಚ್ಚು ಇರುವಂತೆ, ಮತ್ತು ಪ್ರೆಷರ್ ಅಲ್ಟಿಮೀಟರನ್ನು 1920ರ ದಶಕದಲ್ಲಿ ಜರ್ಮನ್ ಇಂಜಿನಿಯರ್ ಪಾಲ್ ಕೋಲ್ಸನ್ರವರು ಕಂಡುಹಿಡಿದಿದ್ದಾರೆ. ಯಾರು? ಪಾಲ್ ಕೋಲ್ಸನ್ರವರು ಕಂಡುಹಿಡಿದ್ದಾರೆ. ಮತ್ತೊಂದು ರೇಡಿಯೋ ಅಲ್ಟಿಮೀಟರ್. ಯಾವುದು? ಎರಡನೇದಾಗಿ ರೇಡಿಯೋ ಅಲ್ಟಿಮೀಟರ್. ಇದು ಏನಪ್ಪ ಕೆಲಸ ಮಾಡ್ತಾ ಇದೆ? ಇದು ರೇಡಿಯೋ ತರಂಗಗಳ ಸಂಕೇತಗಳನ್ನು ಬಳಸಿಕೊಂಡು ಭೂಮಿಯ ಅಥವಾ ಭೂಮಿ ಮೇಲ್ಮೈಯಿಂದ ಎತ್ತರ ಅಥವಾ ದೂರವನ್ನು ಅಳೆಯುತ್ತದೆ. ಯಾವುದು? ರೇಡಿಯೋ ತರಂಗಗಳನ್ನು ಬಳಸಿಕೊಂಡು ಭೂಮಿಯ ಅಥವಾ ನೀರಿನ ಮೇಲ್ಮೈಯಿಂದ ಎತ್ತರ ಅಥವಾ ದೂರವನ್ನು ಅಳೆಯುತ್ತದೆ. ಉದಾಹರಣೆಗೆ, ಇದು ಗಾಳಿಯಲ್ಲಿರುವ ವಸ್ತುವಿನಿಂದ ನೆಲಕ್ಕೆ ರೇಡಿಯೋ ತರಂಗಗಳನ್ನು ಕಳುಹಿಸುತ್ತದೆ. ನಂತರ ರೇಡಿಯೋ ತರಂಗಗಳು ವಸ್ತುವಿನಿಂದ ನೆಲಕ್ಕೆ ಪ್ರಯಾಣಿಸಲು ಮತ್ತು ನೆಲದಿಂದ ವಸ್ತುವಿಗೆ ಮರಳಲು ತೆಗೆದುಕೊಳ್ಳುವ ಸಮಯವನ್ನು ಅಳೆಯುತ್ತದೆ ಅಂತ ನೋಡ್ರಿ. ಇದು ಯಾವುದು? ರೇಡಿಯೋ ಅಲ್ಟಿಮೀಟರ್. ಏನು? ಗಾಳಿಯಲ್ಲಿರುವ ವಸ್ತುವಿನಿಂದ ನೆಲಕ್ಕೆ ರೇಡಿಯೋ ತರಂಗಗಳನ್ನು ಕಳುಹಿಸುತ್ತದೆ. ನಂತರ ರೇಡಿಯೋ ತರಂಗಗಳು ವಸ್ತುವಿನಿಂದ ನೆಲಕ್ಕೆ ಪ್ರಯಾಣಿಸಲು ಮತ್ತು ನೆಲದಿಂದ ವಸ್ತುವಿಗೆ ಮರಳಲು ತೆಗೆದುಕೊಳ್ಳುವ ಸಮಯವನ್ನು ಲೆಕ್ಕ ಹಾಕುವುದು. ಯಾವುದು? ರೇಡಿಯೋ ಅಲ್ಟಿಮೀಟರ್. ಇದು ಹೆಚ್ಚು ಸಮಯ ತೆಗೆದುಕೊಳ್ತದೆ ನೋಡ್ರಿ. ಇದು ಎತ್ತರ ಹೆಚ್ಚಾಗುತ್ತದೆ. ಮೊದಲು ರೇಡಿಯೋ ಅಲ್ಟಿಮೀಟರನ್ನು ಲಾಯ್ಡ್ ಎಸ್ಪೆನ್ಸಿಚ್ ಎಂಬುವರು 1924ರಲ್ಲಿ ಇದನ್ನು ಕಂಡುಹಿಡಿದಿದ್ದಾರೆ. ಸೊ ಸಾಮಾನ್ಯ ಭಾಷೆ ಹೇಳೋದಾದರೆ, ಇದು ನೋಡಿ, ಅಲ್ಟಿಮೀಟರ್ನ ಏನಕ್ಕೆ ಬಳಸ್ತಾರೆ? ಇದು ಭೂಮಿ, ಇದು ವಿಮಾನ. ಈ ಭೂಮಿಯಿಂದ ವಿಮಾನ ಎಷ್ಟು ಮೇಲಕ್ಕಿದೆ ಅಂತ ಹೇಳಿಬಿಟ್ಟು ಲೆಕ್ಕಾಚಾರ ಮಾಡೋಕ್ಕೆ ಇದನ್ನು ಬಳಸ್ತಾರೆ. ಯಾವುದಕ್ಕೆ? ಅಲ್ಟಿಮೀಟರ್ಗೆ. ಇದು ನೋಡೋಕ್ಕೆ ಈ ಥರ ಇರುತ್ತೆ ನೋಡಿ, ಅಲ್ಟಿಮೀಟರು ನೋಡೋಕ್ಕೆ ಈ ಥರ ಇರುತ್ತೆ.